ಹಲೋ ಸ್ನೇಹಿತರೆ ನಮಸ್ಕಾರ ಇಂಡಿಯನ್ ಗ್ಯಾಸ್ ಎಚ್ ಪಿ ಗ್ಯಾಸ್ ಭಾರತ್ ಗ್ಯಾಸ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಹೇಗೆ ಚೇಂಜ್ ಮಾಡಿಕೊಳ್ಳಬೇಕು ಗ್ಯಾಸ್ ಆಫೀಸ್ಗೆ ಭೇಟಿ ಕೊಡುವುದು ಬೇಕಾಗಿಲ್ಲ ಅರ್ಜಿ ಭರ್ತಿ ಮಾಡಬೇಕಾಗಿಲ್ಲ ನಾನು ಹೇಳಲು ಹೊರಟಿರುವುದು ಆನ್ಲೈನ್ ಮುಖಾಂತರ ಗ್ಯಾಸ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೊಬೈಲ್ನಲ್ಲಿ ಹೇಗೆ ಚೇಂಜ್ ಮಾಡಿಕೊಳ್ಳಬೇಕು ಎಂಬುದು ಈ ವಿಡಿಯೋದಲ್ಲಿ ಗಮನಿಸಿ ಹೊಸಬರಾಗಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಮಾಡುವುದಕ್ಕೋಸ್ಕರ ಪ್ರೋತ್ಸಾಹಿಸಲು ಲೈಕ್ ಮಾಡಿ ಇನ್ನೊಬ್ಬರಿಗೆ ಉಪಯೋಗವಾಗಲು ನಿಮ್ಮ ಗೆಳೆಯರೊಂದಿಗೆ ಈ ಮಾಹಿತಿ ಶೇರ್ ಮಾಡಿ ಮೊದಲಿಗೆ ಬ್ರೌಸರ್ ಓಪನ್ ಮಾಡಿ ಅಡ್ರೆಸ್ ಬಾರ್ನಲ್ಲಿ myLPG.in ಎಂದು ಟೈಪ್ ಮಾಡಿ ರೈಟ್ ಸೈಡ್ನಲ್ಲಿ ಕಾಣಿಸುತ್ತಿರುವ ಸಿಲಿಂಡರ್ ಚಿತ್ರ ಇವೆ ನೋಡಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಎಚ್ ಪಿ ಗ್ಯಾಸ್ ಇಂಡಿಯನ್ ಗ್ಯಾಸ್ ಭಾರತ್ ಗ್ಯಾಸ್ ಕಂಪನಿಯ ಗ್ಯಾಸ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಚೇಂಜ್ ಮಾಡುವ ಪ್ರೊಸೆಸ್ ಒಂದೇ ಥರ ಇರುವುದರಿಂದ ನೀವು ಯಾವ ಕಂಪನಿಯ ಗ್ಯಾಸ್ ಸಿಲಿಂಡರ್ ಹೊಂದಿರ್ತೀರಾ ಉದಾಹರಣೆಗೆ ಇಂಡಿಯನ್ ಗ್ಯಾಸ್ ಎಚ್ ಪಿ ಗ್ಯಾಸ್ ಭಾರತ್ ಗ್ಯಾಸ್ ಆ ಹೆಸರು ಇಲ್ಲಿದೆ ಅದು ಸಿಲಿಂಡರ್ ಮೇಲೆ ಕಾಣಿಸುತ್ತಿದೆ ನೋಡಿ ಆ ಹೆಸರು ಹೊಂದಿರುವ ಗ್ಯಾಸ್ ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡಬೇಕು ಆದರೆ ನಾನು ಎಚ್ ಪಿ ಗ್ಯಾಸ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹೇಗೆ ಚೇಂಜ್ ಮಾಡಬೇಕು ಎಂದು ತೋರಿಸುತ್ತೇನೆ ನೋಡಿ ಆದ್ದರಿಂದ ಎಚ್ ಪಿ ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಎಚ್ ಪಿ ಗ್ಯಾಸ್ನ ವೆಬ್ಸೈಟ್ myHPgas.in ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ನಲ್ಲಿ ಈ ಮೊದಲೇ ನೀವು ಸೈನ್ ಇನ್ ಆಗಿದ್ದರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಒಂದು ವೇಳೆ ನೀವು ಈ ವೆಬ್ಸೈಟ್ಗೆ ಮೊದಲ ಸಲ ಭೇಟಿ ಕೊಡ್ತಾ ಇದ್ದರೆ ಸೈನ್ ಇನ್ ಆಗಿಲ್ಲವೆಂದರೆ ರೈಟ್ ಸೈಡ್ನಲ್ಲಿ ಕಾಣಿಸುತ್ತಿರುವ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಯೂಸರ್ ಸೈನ್ ಅಪ್ ಬಂದಿರುತ್ತೆ ನಾರ್ಮಲ್ ಸರ್ಚ್ನಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಡಿಸ್ಟ್ರಿಬ್ಯೂಟರ್ ಅಂದರೆ ನೀವು ಗ್ಯಾಸ್ ಸಿಲಿಂಡರ್ ಯಾವ ಡಿಸ್ಟ್ರಿಬ್ಯೂಟರ್ನಿಂದ ನೀವು ಖರೀದಿ ಮಾಡಿದ್ದೀರಾ ಆ ಹೆಸರು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಕೆಳಗಡೆ ನಿಮ್ಮ ಗ್ಯಾಸ್ ಸಿಲಿಂಡರ್ನ ಕನ್ಸ್ಯೂಮರ್ ಐ ಡಿ ಅಂದರೆ ಕನ್ಸ್ಯೂಮರ್ ನಂಬರ್ ಇಲ್ಲಿ ಟೈಪ್ ಮಾಡಿ ಹಾಗೆ ಕೆಳಗಡೆ ಪ್ರಸ್ತುತ ಅಂದರೆ ಪ್ರೆಸೆಂಟ್ ಗ್ಯಾಸ್ಗೆ ಕೊಟ್ಟಿರುವ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡಿ ಕೆಳಗಡೆ ಕಾಣಿಸುತ್ತಿರುವ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಟೈಪ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಬಂದಿರುವ ಒ ಟಿ ಪಿ ಈ ಬಾಕ್ಸ್ ಒಳಗಡೆ ಟೈಪ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಇಮೇಲ್ ಐ ಡಿ ಮತ್ತು ನ್ಯೂ ಪಾಸ್ವರ್ಡ್ ಅಂದರೆ ಹೊಸ ಪಾಸ್ವರ್ಡ್ ಹಾಕಿ ಇನ್ನೊಂದು ಬಾರಿ ಅದೇ ಪಾಸ್ವರ್ಡ್ ಟೈಪ್ ಮಾಡಿ ಪಾಸ್ವರ್ಡ್ ಯಾವ ಥರ ಇರಬೇಕು ಎಂದರೆ ಉದಾಹರಣೆಗೆ ಕನ್ನಡ ಆ್ಯಂಡ್ 1212 ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ನಂಬರ್ಸ್ ಮತ್ತು ಸಿಂಬಲ್ಸ್ ಒಳಗೊಂಡಿರಬೇಕು ಪಾಸ್ವರ್ಡ್ ಪಾಸ್ವರ್ಡ್ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ತಕ್ಷಣ ನೀವು ಕೊಟ್ಟಿರುವ ಇಮೇಲ್ ಐ ಡಿಗೆ ಲಿಂಕ್ ಹೋಗುತ್ತೆ ಇಮೇಲ್ ಐ ಡಿಗೆ ಬಂದಿರುವ ಲಿಂಕ್ ಓಪನ್ ಮಾಡಿಕೊಂಡು ಮತ್ತೆ ಪುನಃ ಪರ್ಸನಲ್ ಡಿಟೇಲ್ಸ್ ಟೈಪ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿಕೊಳ್ಳಬೇಕು ಎಚ್ ಪಿ ಗ್ಯಾಸ್ನಲ್ಲಿ ಅಥವಾ ಇಂಡಿಯನ್ ಗ್ಯಾಸ್ನಲ್ಲಿ ಯಾವುದಾದ್ರೂ ಗ್ಯಾಸ್ನಲ್ಲಿ ಅಕೌಂಟ್ ಈ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಬೇಕು ನೀವು ಅಕೌಂಟ್ ಕ್ರಿಯೇಟ್ ಆದಮೇಲೆ myLPG.in ವೆಬ್ಸೈಟ್ ಓಪನ್ ಮಾಡಿಕೊಂಡು ಪುನಃ ರೈಟ್ ಸೈಡ್ ಕಾಣಿಸುತ್ತಿರುವ ಎಚ್ ಪಿ ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡಿ ಎಚ್ ಪಿ ಗ್ಯಾಸ್ನ myHPgas.in ವೆಬ್ಸೈಟ್ ಓಪನ್ ಆಗುತ್ತೆ ಈಗಾಗಲೇ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡಿರ್ತೀರಾ ರೈಟ್ ಸೈಡ್ ಟಾಪ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಇಮೇಲ್ ಐ ಡಿ ಮತ್ತು ಕೆಳಗಡೆ ಇರುವ ಟೆಕ್ಸ್ಟ್ ಕ್ಯಾಪ್ಚ ಕೋಡ್ ಈ ಟೆಕ್ಸ್ಟ್ ಬಾಕ್ಸ್ ಒಳಗೆ ಟೈಪ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪುನಃ ನಿಮ್ಮ ಪಾಸ್ವರ್ಡ್ ಟೈಪ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ನಲ್ಲಿ ಕಾಣಿಸುತ್ತಿರುವ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಪ್ರೊಫೈಲ್ ಮೇಲೆ ಮತ್ತೆ ಪುನಃ ಕ್ಲಿಕ್ ಮಾಡಿ ಪರ್ಸನಲ್ ಡೀಟೇಲ್ಸ್ನಲ್ಲಿ ನಿಮ್ಮ ಹೆಸರು ಇದೆ ನೋಡಿ ನಿಮ್ಮ ಕನ್ಸ್ಯೂಮರ್ ಐ ಡಿ ನಂಬರ್ ಕೂಡ ಇದೆ ಅದೇ ರೀತಿ ಕೆಳಗಡೆ ನಿಮ್ಮ ಹಳೆಯ ಮೊಬೈಲ್ ನಂಬರ್ ಇದೆ ಈ ನಂಬರ್ ತೆಗೆದು ನೀವು ಚೇಂಜ್ ಮಾಡಬೇಕೆಂದಿರುವ ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಮೊಬೈಲ್ ನಂಬರ್ ಚೇಂಜ್ ಆಗುತ್ತೆ ಹಾಗೆಯೇ ಸಿಲಿಂಡರ್ ಬುಕ್ಕಿಂಗ್ ಹಿಸ್ಟ್ರಿ ಅಂದರೆ ಸಿಲಿಂಡರ್ ಬುಕ್ ಮಾಡಿರುವ ದಿನಾಂಕ ಮತ್ತು ಎಷ್ಟು ಹಣ ಇಲ್ಲಿವರೆಗೂ ಕಟ್ಟಿದ್ದೀರಾ ಮತ್ತು ಸಬ್ಸಿಡಿ ಹಣ ಎಷ್ಟು ಬಂದಿದೆ ಎಂದು ಸಹ ಚೆಕ್ ಮಾಡಬಹುದು
ಮುಖ್ಯವಾಗಿ ಒಂದು ಬಾರಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇಂದ ಲಾಗಿನ್ ಆಗಿ ಯಾವಾಗ ಬೇಕಾವಾಗ ಸಿಲಿಂಡರ್ ಬುಕ್ ಮಾಡಬಹುದು, ಸಬ್ಸಿಡಿ ಹಣ ಬಂದಿರುವುದು ಸಹ ನೋಡಬಹುದು. ಈ ವಿಡಿಯೋ ಮಾಡಿರೋ ಉದ್ದೇಶ ಮೊಬೈಲ್ನಲ್ಲಿ ಹೇಗೆ ಚೇಂಜ್ ಮಾಡಬೇಕು ಎಂದು. ನನ್ನ ನೆಕ್ಸ್ಟ್ ವಿಡಿಯೋ ಉಜ್ವಲ್ ಗ್ಯಾಸ್ ಅಂದರೆ ಉಚಿತ ಗ್ಯಾಸ್ ಹೇಗೆ ಪಡೆಯಬೇಕೆಂದು.